ಮೂವಿಯ ಶುರುವಿನಲ್ಲಿ ನಮಗೆ ಮಾಸ್ಕೋ ಏರ್ಪೋರ್ಟ್ ಅನ್ನು ತೋರಿಸಲಾಗುತ್ತದೆ. ಅಲ್ಲಿ ನಾವು ಈಗರ್ ಹೆಸರಿನ ಒಬ್ಬ ವ್ಯಕ್ತಿಯನ್ನು ನೋಡುತ್ತೇವೆ. ಅವನು ತುಂಬಾ ಖುಷಿಯಾಗಿದ್ದ ಹಾಗೂ ಅವನು ತನ್ನ ನಾಯಿಯ ಜೊತೆ ಬೇರೆ ದೇಶಕ್ಕೆ ಹೋಗಲು ಏರ್ಪೋರ್ಟ್ ಗೆ ಬರುತ್ತಿರುವುದು ಕಾಣಿಸುತ್ತದೆ. ಈಗರ್ ಪ್ಲೇನ್ ಅಲ್ಲಿ ಕುಳಿತುಕೊಳ್ಳುವ ಮುಂಚೆ ತನ್ನ ಬೋರ್ಡಿಂಗ್ ಪಾಸ್ ಅನ್ನು ಒಬ್ಬ ನೀನಾ ಹೆಸರಿನ ಏರ್ ಹೋಸ್ಟ್ ಗೆ ತೋರಿಸುತ್ತಾನೆ. ಈವಾಗ ನೀನಾ ಇದನ್ನು ನೋಡಿ ಅವನಿಗೆ ಹೇಳುತ್ತಾಳೆ, ನೀವು ಈ ನಾಯಿಯನ್ನು ಇದರಲ್ಲಿ ಕರೆದುಕೊಂಡು ಹೋಗಬೇಕೆಂದರೆ ಈ ನಾಯಿಯ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ತೋರಿಸಬೇಕಾಗುತ್ತದೆ ಎನ್ನುತ್ತಾಳೆ. ಅದಕ್ಕೆ ಈಗರ್ ಹೇಳುತ್ತಾನೆ, ನನ್ನ ಬಳಿ ನಾಯಿಯ ಯಾವುದೇ ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ಎಂದು. ಆಗ ನೀನಾ ಅವನ ಬಳಿ ಹೇಳುತ್ತಾಳೆ, ಏರ್ಪೋರ್ಟ್ ನಲ್ಲಿ ಒಂದು ಕ್ಲಿನಿಕ್ ಇದೆ, ಮೊದಲು ನೀವು ಇದರ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಬೇಕಾಗುತ್ತದೆ, ಆಗ ಮಾತ್ರ ನೀವು ಇದನ್ನು ಪ್ಲೇನ್ ಅಲ್ಲಿ ತೆಗೆದುಕೊಂಡು ಹೋಗಬಹುದು. ಇದನ್ನು ಕೇಳುತ್ತಾ ಈಗರ್ ಓಡುತ್ತಾ ಆ ಕ್ಲಿನಿಕ್ ಬಳಿ ಬರುತ್ತಾನೆ. ಆದ್ರೆ ಅಲ್ಲಿ ಆ ನಾಯಿಯನ್ನು ಡಾಕ್ಟರ್ ಚೆಕ್ ಮಾಡಿದಾಗ ಅವರಿಗೆ ಗೊತ್ತಾಗುತ್ತದೆ ಅದರ ಕಿವಿಯಲ್ಲಿ ಇನ್ಫೆಕ್ಷನ್ ಇದೆ ಎಂದು. ಇದರಿಂದ ಡಾಕ್ಟರ್ ಆ ಡಾಗ್ ನ ಮೆಡಿಕಲ್ ಸರ್ಟಿಫಿಕೇಟ್ ಕೊಡಲಾಗುವುದಿಲ್ಲ ಎಂದು ಹೇಳುತ್ತಾರೆ. ಈಗರ್ ಮತ್ತೆ ತೊಂದರೆಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾನೆ. ಆವಾಗ ಇನ್ನೊಮ್ಮೆ ನೀನನ ಬಳಿ ಬರುತ್ತಾನೆ ಮತ್ತು ಅವಳ ಬಳಿ ವಿನಂತಿ ಮಾಡುತ್ತಾನೆ, ಈ ಡಾಗ್ ಅನ್ನು ಪ್ಲೇನ್ ಅಲ್ಲಿ ಕರೆದುಕೊಂಡು ಹೋಗಲು ಬಿಡಿ, ಯಾಕೆಂದರೆ ಅದು ಒಬ್ಬಂಟಿಯಾಗಿ ಇದೆ ಇಲ್ಲಿ, ಇದಕ್ಕೆ ಯಾರೂ ಕೂಡ ಇಲ್ಲ, ಇದರಿಂದ ನಾನು ಅದನ್ನು ನನ್ನ ಜೊತೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ ಎಂದನು. ಅಷ್ಟೇ ಅಲ್ಲ, ಈಗರ್ ಹೇಳುತ್ತಾನೆ, ತುಂಬಾ ಕಷ್ಟದ ನಂತರ ನನಗೆ ಫಾರಿನ್ ಅಲ್ಲಿ ಜಾಬ್ ಆಗಿದೆ, ನಾನು ಅಲ್ಲಿಗೆ ಹೋಗುವುದು ತುಂಬಾ ಮುಖ್ಯವಾಗಿದೆ, ಒಂದು ವೇಳೆ ನಾನು ಅಲ್ಲಿಗೆ ಹೋಗದಿದ್ದರೆ ನನ್ನ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಗುತ್ತದೆ. ಇಲ್ಲಿ ಈಗರ್ ಅವಳ ಕಾಲನ್ನು ಕೂಡ ಹಿಡಿದುಕೊಳ್ಳುತ್ತಾನೆ, ಅವನು ಆ ನಾಯಿಯನ್ನು ಅವನ ಜೊತೆ ತೆಗೆದುಕೊಂಡು ಹೋಗಲು ಬಿಡಲಿ ಎಂದು. ಆಗ ನೀನಾಗೆ ಡಾಗ್ ಅನ್ನು ನೋಡಿ ಅದರ ಮೇಲೆ ಕರುಣೆ ಬರುತ್ತದೆ ಮತ್ತು ಈಗರ್ಗೆ ಹೋಗುವ ಪರ್ಮಿಷನ್ ಕೊಡುತ್ತಾಳೆ. ಆದ್ರೆ ಈಗ ಅಲ್ಲಿ ಸೆಕ್ಯೂರಿಟಿ ಹೆಡ್ ಇರುತ್ತಾಳೆ, ಅವಳ ಹೆಸರು ಜುಡೀನಾ. ಅವಳು ಅಲ್ಲಿಗೆ ಬರುತ್ತಾಳೆ, ಅವಳನ್ನು ನೋಡಿದ ಈಗರ್ ಎಲ್ಲಾ ವಿಷಯವನ್ನು ಹೇಳುತ್ತಾನೆ. ಆದ್ರೆ ಅವಳು ಇದನ್ನು ನಿರಾಕರಿಸುತ್ತಾಳೆ ಹಾಗೂ ಇದು ನಮ್ಮ ರೂಲ್ಸ್ ಗೆ ವಿರುದ್ಧವಾಗಿದೆ ಎನ್ನುತ್ತಾಳೆ. ಅದಲ್ಲದೆ ಅವಳು ಈಗರ್ ಬಳಿ ಹೇಳುತ್ತಾಳೆ, ಏನು ನಿನಗೆ ಇದು ಸರ್ಕಸ್ ಅಥವಾ ಯಾವುದು ಝೂ ತರ ಕಾಣಿಸುತ್ತಿದೆಯಾ, ಸರ್ಟಿಫಿಕೇಟ್ ಇಲ್ಲದೆ ಇದನ್ನು ನೀನು ತೆಗೆದುಕೊಂಡು ಹೋಗಲಾಗುವುದಿಲ್ಲ ಎಂದು ಹೇಳುತ್ತಾಳೆ. ಈಗ ಇಲ್ಲಿ ಈಗರ್ ತಿಳಿದುಕೊಳ್ಳುತ್ತಾನೆ ಅವನಿಗೆ ಈ ಡಾಗ್ ಅನ್ನು ಒಬ್ಬಂಟಿಯಾಗಿ ಬಿಡಬೇಕಾಗುತ್ತದೆ, ಯಾಕೆಂದರೆ ಅವನಿಗೆ ಫಾರಿನ್ ಗೆ ಹೋಗುವುದು ತುಂಬಾ ಮುಖ್ಯವಾಗಿತ್ತು. ಆಗ ನಮಗೆ ಇಲ್ಲಿ ತಿಳಿಯುತ್ತದೆ ಈ ನಾಯಿಯ ಹೆಸರು ಪಲ್ಮಾ ಎಂದು. ಇದರಿಂದ ಅವನು ಪಲ್ಮನನ್ನು ಪ್ಲೇನ್ ಇಂದ ಸ್ವಲ್ಪ ದೂರ ಕರೆದುಕೊಂಡು ಹೋಗುತ್ತಾನೆ ಮತ್ತು ತನ್ನ ಪಾಕೆಟ್ ನಿಂದ ಒಂದು ಬಾಲ್ ತೆಗೆದು ದೂರ ಎಸೆಯುತ್ತಾನೆ. ಅದರ ಹಿಂದೆ ಪಲ್ಮಾ ಓಡುತ್ತಿರುತ್ತದೆ ಮತ್ತು ಇದರ ಮಧ್ಯದಲ್ಲಿಯೇ ಈಗರ್ ಪ್ಲೇನ್ ಅಲ್ಲಿ ಓಡುತ್ತಾ ಹೋಗಿ ಕುಳಿತುಕೊಳ್ಳುತ್ತಾನೆ. ಯಾವಾಗ ಪಲ್ಮಾ ಬಾಲ್ ತೆಗೆದುಕೊಂಡು ವಾಪಸ್ ಬರುತ್ತದೆ ಅದು ನೋಡುತ್ತದೆ ಈಗರ್ ಅದನ್ನು ಇಲ್ಲೇ ಒಬ್ಬಂಟಿಯಾಗಿ ಬಿಟ್ಟು ಪ್ಲೇನ್ ಅಲ್ಲಿ ಹೋಗುತ್ತಿದ್ದಾನೆ ಎಂದು. ಸ್ವಲ್ಪ ಸಮಯದ ನಂತರ ಪ್ಲೇನ್ ಟೇಕ್ ಆಫ್ ಆಗಲು ಆರಂಭವಾಗುತ್ತದೆ. ಆಗ ನೀನನ ದೃಷ್ಟಿ ಪಲ್ಮಾನ ಮೇಲೆ ಬೀಳುತ್ತದೆ, ಅದು ಪ್ಲೇನ್ ನ ಜೊತೆಯೇ ಓಡುತ್ತಿತ್ತು, ಯಾಕೆಂದರೆ ಅದಕ್ಕೆ ತನ್ನ ಮಾಲೀಕ ಒಬ್ಬಂಟಿಯಾಗಿ ಹೋಗುವುದು ಇಷ್ಟವಿರಲಿಲ್ಲ ಮತ್ತು ಓಡುತ್ತಾ ಓಡುತ್ತಾ ಅದು ಪ್ಲೇನ್ ನ ಮುಂದೆ ಬರುತ್ತದೆ. ಪಲ್ಮನನ್ನು ನೋಡಿ ಪೈಲಟ್ ಪ್ಲೇನ್ ಅನ್ನು ನಿಲ್ಲಿಸುತ್ತಾನೆ. ಅದರ ನಂತರ ಪಲ್ಮಾ ಸೈಡ್ ನಲ್ಲಿ ನಿಂತು ಬೊಗಳಲು ಆರಂಭಿಸುತ್ತದೆ, ಯಾಕೆಂದರೆ ಈಗರ್ ಅದನ್ನು ತನ್ನ ಜೊತೆ ಕರೆದುಕೊಂಡು ಹೋಗಲಿ ಎಂದು. ಆದ್ರೆ ಪ್ಲೇನ್ ನ ಒಳಗೆ ಈಗರ್ ಸುಮ್ಮನೆ ಕುಳಿತಿದ್ದ, ಅವನು ಅದಕ್ಕೆ ಏನೂ ಹೇಳುವುದಿಲ್ಲ. ಇದರಿಂದಾಗಿ ಪಲ್ಮಾ ಸೈಡ್ ಗೆ ಹೋಗುತ್ತದೆ ಮತ್ತು ಅದು ಸೈಡ್ ಗೆ ಹೋದ ನಂತರ ಪ್ಲೇನ್ ಮತ್ತೆ ಟೇಕ್ ಆಫ್ ಆಗಲು ಆರಂಭವಾಗುತ್ತದೆ. ಆದ್ರೆ ಪಲ್ಮಾಗೆ ಭರವಸೆ ಇತ್ತು ಈಗರ್ ಪ್ಲೇನ್ ಇಂದ ಇಳಿದು ಬರುತ್ತಾನೆ ಎಂದು ಮತ್ತು ಅವನ ಜೊತೆ ತನ್ನನ್ನು ಕರೆದುಕೊಂಡು ಹೋಗುತ್ತಾನೆ ಎಂದು. ಆದ್ರೆ ಹಾಗೆ ಏನೂ ಆಗುವುದಿಲ್ಲ, ಈಗ ಪ್ಲೇನ್ ಗಾಳಿಯಲ್ಲಿ ಇರುತ್ತದೆ, ಈಗರ್ ಪಲ್ಮನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಿರುತ್ತಾನೆ. ಈಗರ್ ದೂರ ಹೋಗುವುದನ್ನು ನೋಡಿ ಪಲ್ಮನ ಕಣ್ಣು ಒದ್ದೆಯಾಗುತ್ತದೆ, ಈಗ ಅದು ಸಂಪೂರ್ಣವಾಗಿ ಒಬ್ಬಂಟಿಯಾಗುತ್ತದೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಸೆಕ್ಯೂರಿಟಿ ಆಫೀಸರ್ ಪಲ್ಮನನ್ನು ರನ್ವೇ ಅಲ್ಲಿ ನೋಡಿ ಇವರು ಅದನ್ನು ಹೊಡೆಯುವವರಾಗಿದ್ದರು. ಆಗ ಪಲ್ಮಾ ಅಲ್ಲಿಂದ ಓಡಿ ಹೋಗಿ ಒಂದು ಆಡ್ ಅಲ್ಲಿ ಅವಿತುಕೊಳ್ಳುತ್ತದೆ. ಅಲ್ಲಿ ಒಬ್ಬ ಟಿಕ್ನೋ ಹೆಸರಿನ ಮೆಕಾನಿಕ್ ಇದ್ದನು, ಅವನು ಪಲ್ಮನನ್ನು ಕೆಳಗೆ ಮರೆಮಾಚಿ ಇಡುತ್ತಾನೆ ಮತ್ತು ಗಾರ್ಡ್ ಅಲ್ಲಿಗೆ ಬಂದಾಗ ಅವನು ಪಲ್ಮನ ಬಗ್ಗೆ ಏನೂ ಹೇಳುವುದಿಲ್ಲ ಮತ್ತು ಟಿಕ್ನೋ ಪಲ್ಮನನ್ನು ನೋಡಿದಾಗ ಅವನಿಗೆ ಗೊತ್ತಾಗುತ್ತದೆ ಇದು ತೊಂದರೆಯಲ್ಲಿ ಇದೆ ಎಂದು. ಅವನು ಅದಕ್ಕೆ ತಿನ್ನಲು ಕೊಡುತ್ತಾನೆ ಮತ್ತು ಸ್ವಲ್ಪ ಸಮಯ ಅಲ್ಲೇ ಅದನ್ನು ಬಿಟ್ಟು ಬಿಡುತ್ತಾನೆ. ಆದ್ರೆ ಆಗ ಪಲ್ಮಾಗೆ ಒಂದು ಪ್ಲೇನ್ ನ ಶಬ್ದ ಕೇಳಿಸುತ್ತದೆ, ಅದು ಮತ್ತೆ ಓಡುತ್ತಾ ರನ್ವೇ ಬಳಿ ಹೋಗುತ್ತದೆ ಹಾಗೂ ಅದು ಯೋಚಿಸುತ್ತದೆ ಈಗರ್ ಅದನ್ನು ಕರೆದುಕೊಂಡು ಹೋಗಲು ವಾಪಸ್ ಬಂದಿದ್ದಾನೆ ಎಂದು. ನಂತರ ನಾವು ಈ ಪ್ಲೇನ್ ನ ಒಳಗಿನ ಸೀನ್ ಗೆ ಹೋದಾಗ ಇಲ್ಲಿ ನಾವು ಒಂದು ಮಿನಿಸ್ಟರ್ ಅನ್ನು ನೋಡುತ್ತೇವೆ. ಅವನು ಪ್ಲೇನ್ ಅಲ್ಲಿ ಕೆಲವು ಸ್ನೇಹಿತರ ಜೊತೆ ಮಾಸ್ಕೋಗೆ ಬರುತ್ತಿದ್ದ. ಆ ಪ್ಲೇನ್ ಅನ್ನು ಒಬ್ಬ ವಿಕ್ಟರ್ ಹೆಸರಿನ ಪೈಲಟ್ ಚಲಾಯಿಸುತ್ತಿದ್ದ. ಅದೇ ಪ್ಲೇನ್ ಅಲ್ಲಿ ಒಬ್ಬ 8 ವರ್ಷದ ಅವನ ಮಗ ಕೂಡ ಇದ್ದನು, ಅವನ ಹೆಸರು ಕೋಲಿಯಾ. ಆಗ ವಿಕ್ಟರ್ ಪ್ಲೇನ್ ಅನ್ನು ಲ್ಯಾಂಡ್ ಮಾಡುತ್ತಾನೆ. ಆದ್ರೆ ಅದೇ ಸಮಯದಲ್ಲಿ ರನ್ವೇಯಲ್ಲಿ ಪಲ್ಮಾ ಬಂದಾಗ ಅದನ್ನು ನೋಡಿ ಮತ್ತೆ ಅವನು ಪ್ಲೇನ್ ಅನ್ನು ಮೇಲೆ ಹಾರಿಸುತ್ತಾನೆ. ಈಗ ಇದನ್ನು ನೋಡಿ ಒಳಗೆ ಕುಳಿತಿರುವ ಮಿನಿಸ್ಟರ್ ಗೆ ತುಂಬಾ ಕೋಪ ಬರುತ್ತದೆ. ಸ್ವಲ್ಪ ಸಮಯದ ನಂತರ ವಿಮಾನ ಫೈನಲಿ ಲ್ಯಾಂಡ್ ಆಗುತ್ತದೆ. ಆದರೆ ಇಷ್ಟು ಕೆಟ್ಟದಾದ ಲ್ಯಾಂಡಿಂಗ್ ನಿಂದಾಗಿ ಮಿನಿಸ್ಟರ್ ಜುಡೀನನ ಮೇಲೆ ಕೋಪಗೊಳ್ಳುತ್ತಾನೆ. ಅವಳು ಇಲ್ಲಿನ ಹೆಡ್ ಆಗಿದ್ದಳು. ಜುಡೀನಾ ಅವರ ಬಳಿ ಹೇಳುತ್ತಾಳೆ, ನೀವು ಚಿಂತಿಸಬೇಡಿ, ನಾವು ಈ ನಾಯಿಯನ್ನು ಇಲ್ಲಿಂದ ಓಡಿಸುತ್ತೇವೆ ಎಂದು. ಈಗ ಪಲ್ಮಾ ಅಲ್ಲೇ ಒಂದು ಪ್ಲೇನ್ ನ ಬಳಿ ನಿಂತಿರುತ್ತದೆ. ಅದು ಪ್ಲೇನ್ ನಿಂದ ಇಳಿಯುತ್ತಿರುವ ಎಲ್ಲಾ ಜನರನ್ನು ತುಂಬಾ ಗಮನವಿಟ್ಟು ನೋಡುತ್ತದೆ.
ಅನ್ನಿಸುತ್ತಿತ್ತು. ಅದಕ್ಕೆ ಆವಾಗಿನಿಂದ ಅನ್ನಿಸುತ್ತಿತ್ತು ಈಗರ್ ಅದನ್ನು ತೆಗೆದುಕೊಂಡು ಹೋಗಲು ಬಂದಿದ್ದಾನೆ ಎಂದು. ಈ ಬಡಪಾಯಿ ನಾಯಿಗೆ ಗೊತ್ತಿರುವುದಿಲ್ಲ ಅವನು ಇದನ್ನು ಶಾಶ್ವತವಾಗಿ ಬಿಟ್ಟು ಹೋಗಿದ್ದಾನೆ ಎಂದು. ಆಗ ಅಲ್ಲಿಗೆ ಗಾರ್ಡ್ಸ್ ಬರುತ್ತಾರೆ ಮತ್ತು ಅವರು ಪಲ್ಮನನ್ನು ಹೊಡೆಯಲು ಶುರು ಮಾಡುತ್ತಾರೆ ಹಾಗೂ ಅದನ್ನು ಹೇಗೋ ಮಾಡಿ ಹಿಡಿಯುತ್ತಾರೆ. ಅವರು ಎಲ್ಲರಿಗೂ ಹೇಳುತ್ತಾರೆ ನಮಗೆ ಇದಕ್ಕೆ ಗುಂಡು ಹೊಡೆಯುವ ಆರ್ಡರ್ ಸಿಕ್ಕಿದೆ ಎಂದು. ಅದರ ನಂತರ ಅವರು ಪಲ್ಮನನ್ನು ಹಿಡಿದು ಬಸ್ ನಲ್ಲಿ ಹಾಕಿ ಲಾಕ್ ಮಾಡುತ್ತಾರೆ. ಆಗ ಅಲ್ಲಿ ನೀನಾ ಮತ್ತು ಟಿಕ್ನೋ ಕೂಡ ಬರುತ್ತಾರೆ. ಅವರು ಹಾಗೆ ಮಾಡುವುದನ್ನು ನೋಡಿ ಅವರು ಅದನ್ನು ತಡೆಯಲು ಪ್ರಯತ್ನಿಸುತ್ತಾರೆ ಆದ್ರೆ ಅವರು ಇವರ ಯಾವ ಮಾತನ್ನು ಕೇಳುವುದಿಲ್ಲ. ಸ್ನೇಹಿತರೆ, ಈ ಚಿತ್ರದ ವಿವರಣೆ ಮುಂದುವರಿಸುವುದಕ್ಕಿಂತ ಮುಂಚೆ ಒಂದು ಪುಟ್ಟ ವಿನಂತಿ, ನಿಮಗೆ ಈ ಚಿತ್ರದ ವಿವರಣೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಮಾಡಿಕೊಳ್ಳಿ. ಇದರಿಂದ ನಾವು ಹಾಕುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತದೆ. ಅಲ್ಲೇ ಸ್ವಲ್ಪ ದೂರದಲ್ಲಿ ಕೋಲಿ ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಾನೆ. ಅವನಿಗೆ ಪಲ್ಮನ ಮೇಲೆ ತುಂಬಾ ಕರುಣೆ ಬರುತ್ತದೆ. ಅದರಿಂದಾಗಿ ಅವನು ರಹಸ್ಯವಾಗಿ ಬಸ್ ನ ಒಳಗೆ ನುಸುಳಿ ಬಸ್ ನ ಗೇಟ್ ತೆಗೆಯುತ್ತಾನೆ. ಆ ಗೇಟ್ ತೆಗೆದಿದ್ದರಿಂದ ಪಲ್ಮ ಅಲ್ಲಿಂದ ಓಡಿ ಹೋಗುತ್ತದೆ. ಕೋಲಿಯನ ಈ ಚಟುವಟಿಕೆಯಿಂದಾಗಿ ಆ ಗಾರ್ಡ್ಸ್ ತುಂಬಾ ಕೋಪಗೊಂಡು ಅವನಿಗೆ ತುಂಬಾ ಬೈಯುತ್ತಾರೆ. ಆದ್ರೆ ಅಲ್ಲಿ ಈಗ ವಿಕ್ಟರ್ ಬಂದು ಆ ಗಾರ್ಡ್ಸ್ ಗೆ ಹೇಳುತ್ತಾನೆ, ಇವನು ನನ್ನ ಮಗನೆಂದು. ನಾನು ಇವನಿಗೆ ತಿಳಿಸಿ ಹೇಳುತ್ತೇನೆ, ನೀವು ಇಲ್ಲಿಂದ ಹೋಗಿ ಎನ್ನುತ್ತಾನೆ. ಈಗ ವಿಕ್ಟರ್ ನ ಮಾತನ್ನು ಕೇಳಿ ಗಾರ್ಡ್ಸ್ ಅಲ್ಲಿಂದ ಹೋಗುತ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ವಿಕ್ಟರ್ ಮತ್ತು ಜುಡಿನನ್ನು ನೋಡುತ್ತೇವೆ. ಜುಡಿನ ವಿಕ್ಟರ್ ಗೆ ಆ ರಫ್ ಲ್ಯಾಂಡಿಂಗ್ ಮಾಡಿದ್ದಕ್ಕಾಗಿ ತುಂಬಾ ಬೈಯುತ್ತಾಳೆ ಹಾಗೂ ನಿನ್ನ ಈ ರೀತಿಯ ರಫ್ ಲ್ಯಾಂಡಿಂಗ್ ನಿಂದಾಗಿ ನಿನ್ನ ಇಂಟರ್ನ್ಯಾಷನಲ್ ಫ್ಲೈಟ್ ಲೈಸೆನ್ಸ್ ಕೂಡ ಸಿಗುವುದಿಲ್ಲ, ಅಲ್ಲದೆ ನಿನಗೆ ಕೆಲಸ ಹೋಗಬಹುದು ಎಂದು ಹೇಳುತ್ತಾಳೆ. ಈಗ ವಿಕ್ಟರ್ ಹೇಳುತ್ತಾನೆ, ನನ್ನ ಹೆಂಡತಿ ಸತ್ತ ನಂತರ ನನ್ನ ಮಗನು ಕೂಡ ನನ್ನ ಮೇಲೆ ಕೋಪಗೊಂಡಿದ್ದಾನೆ, ಇದರಿಂದ ನನಗೆ ನನ್ನ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ತುಂಬಾ ನೋವಿನಿಂದ ಮಾತನಾಡುತ್ತಾನೆ. ಇದರಿಂದ ಜುಡಿನಾಗೆ ಈ ವಿಷಯದ ಬಗ್ಗೆ ತಿಳಿದಾಗ ಅವಳು ಕೋಪದಿಂದ ಮಾತನಾಡಿದ್ದಕ್ಕಾಗಿ ಅವನ ಬಳಿ ಕ್ಷಮೆ ಕೇಳುತ್ತಾಳೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ನಿನ್ನ ಮೊದಲ ಇಂಟರ್ನ್ಯಾಷನಲ್ ಫ್ಲೈಟ್ ಇರುತ್ತದೆ, ಅದಕ್ಕೆ ನೀನು ರೆಡಿ ಇರಬೇಕು ಎಂದು ಹೇಳಿ ಅವನನ್ನು ಅಲ್ಲಿಂದ ಕಳುಹಿಸುತ್ತಾಳೆ. ವಿಕ್ಟರ್ ಗೆ ಈ ಮಾತು ಕೇಳಿ ಖುಷಿಯಾಗುತ್ತದೆ, ಅವನು ಅಲ್ಲಿಂದ ಖುಷಿ ಖುಷಿಯಾಗಿ ಹೋಗುತ್ತಾನೆ. ಈಗ ರಾತ್ರಿ ಆಗುತ್ತದೆ. ಸ್ನೇಹಿತರೆ, ವಿಕ್ಟರ್ ಮತ್ತು ಕೋಲಿಯ ತಮ್ಮ ಹೊಸ ಮನೆಗೆ ಶಿಫ್ಟ್ ಆಗುತ್ತಾರೆ. ಆದ್ರೆ ಕೋಲಿಯಾಗೆ ಅವನ ತಂದೆ ಮೇಲೆ ಅಷ್ಟೊಂದು ಪ್ರೀತಿ ಇರಲಿಲ್ಲ, ಯಾಕೆಂದ್ರೆ ಅವನ ತಾಯಿಗೆ ವಿಕ್ಟರ್ ಯಾವಾಗಲೂ ಟೈಮ್ ಕೊಟ್ಟಿರಲಿಲ್ಲ. ಅಲ್ಲದೆ ಅವನಿಗೆ ಹೀಗೆ ಅನ್ನಿಸುತ್ತಿತ್ತು ಏನೆಂದರೆ ಅವನ ತಾಯಿಯ ಸಾವು ತನ್ನ ತಂದೆಯಿಂದಲೇ ಆಗಿದೆ ಎಂದು. ಇದರಿಂದಾಗಿ ಸ್ವಲ್ಪ ರಾತ್ರಿಯಾದ ನಂತರ ಕೋಲಿಯ ನಿರ್ಧಾರ ಮಾಡುತ್ತಾನೆ ಅವನು ಈ ಮನೆ ಬಿಟ್ಟು ಹೋಗಬೇಕೆಂದು. ಅವನು ಹೀಗೆ ಮಾಡುತ್ತಾನೆ, ಅರ್ಧರಾತ್ರಿಯಲ್ಲಿ ಮನೆಯಿಂದ ಓಡಿ ಹೋಗಿ ಏರ್ಪೋರ್ಟ್ ಗೆ ಹೋಗುತ್ತಾನೆ ಮತ್ತು ಟಿಕೆಟ್ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದಾಗ ಅವನ ವಯಸ್ಸು ತುಂಬಾ ಕಡಿಮೆ ಇದ್ದಿದ್ದರಿಂದ ಅವನಿಗೆ ಟಿಕೆಟ್ ಸಿಗುವುದಿಲ್ಲ. ಆದರೆ ಕೋಲಿಯ ಬುದ್ಧಿವಂತಿಕೆಯಿಂದ ರನ್ವೇಯ ತನಕ ತಲುಪುತ್ತಾನೆ ಮತ್ತು ಒಂದು ಕಪಲ್ಸ್ ಜೊತೆ ಪ್ಲೇನ್ ಅಲ್ಲಿ ಹತ್ತಲು ಮುಂದಾಗುತ್ತಾನೆ. ಆದರೆ ಆಗ ಏರ್ ಹೋಸ್ಟೆಸ್ ಇವನನ್ನು ನೋಡಿ ಅವನನ್ನು ತಡೆಯುತ್ತಾರೆ. ಆದ್ರೆ ಅವನು ಅಲ್ಲಿ ಹೇಗೂ ತಪ್ಪಿಸಿಕೊಳ್ಳುವ ಮೂಲಕ ಅಲ್ಲಿಂದ ಓಡಿ ಹೋಗಿ ಪ್ಲೇನ್ ನ ಟೈರ್ ನ ಬಳಿ ಹೋಗಿ ಅಡಗಿಕೊಳ್ಳುತ್ತಾನೆ. ಆಗ ಅಲ್ಲಿಗೆ ಪಲ್ಮ ಬರುತ್ತದೆ ಮತ್ತು ಅವನನ್ನು ನೋಡಿ ಬೊಗಳಲು ಪ್ರಾರಂಭಿಸುತ್ತದೆ. ಇದರಿಂದ ಗಾರ್ಡ್ಸ್ ಕೋಲಿಯನನ್ನು ನೋಡುತ್ತಾರೆ. ಆಗ ಅವನಿಗೆ ಅಲ್ಲಿಂದ ಅಗತ್ಯವಾಗಿ ಓಡಬೇಕಾಗುತ್ತದೆ. ಈಗ ಮುಂದಿನ ದಿನ ಬೆಳಿಗ್ಗೆ ನಾವು ಕೋಲಿಯ ಮತ್ತು ಪಲ್ಮನನ್ನು ಒಟ್ಟಿಗೆ ಮಲಗಿರುವುದನ್ನು ನೋಡುತ್ತೇವೆ. ಆಗ ಅಲ್ಲಿಗೆ ವಿಕ್ಟರ್ ಬರುತ್ತಾನೆ. ಅವನು ಕೋಲಿಯಗೆ ಬಹಳಷ್ಟು ಬೈದು ಅವನನ್ನು ಮನೆಗೆ ಕರೆದುಕೊಂಡು ಹೋಗಲು ಮುಂದಾಗುತ್ತಾನೆ. ಅದನ್ನು ನೋಡಿ ಪಲ್ಮ ಬೊಗಳುತ್ತದೆ. ಇದರಿಂದ ವಿಕ್ಟರ್ ಹಿಂದೆ ಸರಿಯುತ್ತಾನೆ. ಈಗ ಟಿಕ್ನೋ ವಿಕ್ಟರ್ ಗೆ ಹೇಳುತ್ತಾನೆ, ನೀನು ಹೋಗಿ ನಿನ್ನ ಫ್ಲೈಟ್ ತೆಗೆದುಕೋ, ನಾನು ಇಲ್ಲಿ ಕೋಲಿಯನನ್ನು ನೋಡಿಕೊಳ್ಳುತ್ತೇನೆ, ನೀನು ವಾಪಸ್ ಬಂದ ಮೇಲೆ ಇವನನ್ನು ಕರೆದುಕೊಂಡು ಹೋಗು ಎನ್ನುತ್ತಾನೆ. ಈಗ ವಿಕ್ಟರ್ ಅವನ ಮಾತನ್ನು ಒಪ್ಪಿಕೊಂಡು ಫ್ಲೈಟ್ ತೆಗೆಯಲು ಹೋಗುತ್ತಾನೆ. ಮುಂದೆ ನಾವು ನೋಡುತ್ತೇವೆ, ಅಲ್ಲಿ ನೀನಾ ಬರುತ್ತಾಳೆ. ಅವಳು ಟಿಕ್ನೋನಿಂದ ತುಂಬಾ ಕೋಪಗೊಂಡಿರುತ್ತಾಳೆ. ಇವರಿಬ್ಬರ ನಡುವೆ ತಂದೆ ಮಗಳ ಸಂಬಂಧವಿರುತ್ತದೆ. ಈಗ ನೀನಾ ಟಿಕ್ನೋಗೆ ಮತ್ತೇನು ಹೇಳುತ್ತಾಳೆ. ಆಗ ಒಂದು ಪ್ಲೇನ್ ನ ಶಬ್ದ ಕೇಳಿಸುತ್ತದೆ. ಇದರಿಂದ ಪಲ್ಮ ಮತ್ತೆ ರನ್ವೇ ಕಡೆಗೆ ಓಡುತ್ತದೆ ಮತ್ತು ಆಗ ಟಿಕ್ನೋ ಹೇಳುತ್ತಾನೆ, ಅದು ಎಲ್ಲ ಪ್ಲೇನ್ ನ ಶಬ್ದ ಕೇಳಿ ಹೀಗೆ ಮಾಡುತ್ತದೆ ಎಂದಾಗ ಆ ಸಂದರ್ಭದಲ್ಲಿ ನೀನಾ ಪಲ್ಮನ ಅಸಲಿ ಕಥೆಯನ್ನು ತಿಳಿಸುತ್ತಾಳೆ. ಅಲ್ಲದೆ ಅವಳು ಹೇಳುತ್ತಾಳೆ, ಅದು ಕೇವಲ ಅದರ ಮಾಲೀಕನಿಗಾಗಿ ಹಾಗೆ ಮಾಡುತ್ತಿದೆ ಎಂದು. ಯಾಕೆಂದರೆ ಅದಕ್ಕೆ ಹೀಗೆ ಅನ್ನಿಸುತ್ತದೆ, ಯಾವುದಾದರೂ ಪ್ಲೇನ್ ನಲ್ಲಿ ತನ್ನ ಮಾಲೀಕ ಇರುತ್ತಾನೆ ಎಂದು. ಈಗ ನೀನಾ ಹೇಳುತ್ತಾಳೆ, ಸ್ವಲ್ಪ ವರ್ಷಗಳ ಮೊದಲು ಒಬ್ಬ ಈಗರ ಹೆಸರಿನ ವ್ಯಕ್ತಿ ಪಲ್ಮನ ಜೊತೆ ಬಂದಿದ್ದ. ಆಗ ಅವನಿಗೆ ಈ ನಾಯಿಯನ್ನು ವಿಮಾನದಲ್ಲಿ ಬೇರೆ ದೇಶಕ್ಕೆ ಕರೆದುಕೊಂಡು ಹೋಗಲು ಅವಕಾಶ ಸಿಗದಿರುವ ಕಾರಣದಿಂದ ಈ ನಾಯಿಯನ್ನು ಇಲ್ಲೇ ಬಿಟ್ಟು ಹೋದನು. ಅದಕ್ಕಾಗಿ ಆ ಸಮಯದಿಂದ ಈ ನಾಯಿಯು ಎಲ್ಲಾ ಪ್ಲೇನ್ ಶಬ್ದವನ್ನು ಕೇಳಿ ಅದರ ಹಿಂದೆ ಓಡುತ್ತದೆ ಎಂದಳು. ಈಗ ಈ ಎಲ್ಲ ಮಾತನ್ನು ಅಲ್ಲೇ ಕೂತಿದ್ದ ಕೋಲಿಯ ಕೂಡ ಕೇಳಿಸಿಕೊಳ್ಳುತ್ತಾನೆ. ಇದರ ನಂತರ ಅವನ ಹೃದಯದಲ್ಲಿ ಪಲ್ಮನ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತದೆ. ಕೋಲಿಯ ಅದರ ಬಳಿ ಹೋಗಿ ಹೇಳುತ್ತಾನೆ, ನಾನು ಕೂಡ ನಿನ್ನ ತರಹ ನನ್ನ ತಾಯಿಯನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಎಂದು. ಮುಂದಿನ ದಿನ ಕೋಲಿಯ ಏರ್ಪೋರ್ಟ್ ನ ಒಬ್ಬ ಏಜೆಂಟ್ ಬಳಿ ಹೋಗಿ ಅವರ ಬಳಿ ಈಗರ್ನ ಅಡ್ರೆಸ್ ಕೇಳುತ್ತಾನೆ. ಆದ್ರೆ ಅವರು ಪ್ರೈವಸಿಯಿಂದಾಗಿ ಅವನಿಗೆ ಅಡ್ರೆಸ್ ಕೊಡಲು ನಿರಾಕರಿಸುತ್ತಾರೆ. ಕೋಲಿಯ ಹೇಳುತ್ತಾನೆ, ನನಗೆ ಈಗರ್ನ ಅಡ್ರೆಸ್ ಕೇವಲ ಒಂದು ಲೆಟರ್ ಕಳಿಸಲು ಮಾತ್ರ ಬೇಕು ಎಂದು. ಅದರಿಂದ ಅವನು ವಾಪಸ್ ಬಂದು
ಒಂದು ಪಲ್ಮನನ್ನು ಕರೆದುಕೊಂಡು ಹೋಗಬಹುದು ಎಂದು. ಹಾಗೆ ಇನ್ನೊಂದು ಕಡೆ ಪಲ್ಮ ಎಲ್ಲ ಸಮಯದ ತರಹ ಒಂದು ಪ್ಲೇನ್ ಬಂದ ನಂತರ ಅದರ ಬಳಿ ಹೋಗಿ ನಿಲ್ಲುತ್ತದೆ. ಆದರೆ ಈ ಸಲ ಅದಕ್ಕೆ ಒಬ್ಬ ವ್ಯಕ್ತಿ ಕಾಣಲು ಸಿಗುತ್ತಾನೆ. ಅವನನ್ನು ಹಿಂದಿನಿಂದ ನೋಡಿದರೆ ಸೇಮ್ ಈಗರ್ ರೀತಿಯಲ್ಲಿ ಕಾಣಿಸುತ್ತಾನೆ. ಅದರಿಂದ ಅದು ಅವನನ್ನು ಈಗರ್ ಎಂದುಕೊಂಡು ಅವನ ಹಿಂದೆ ಓಡುತ್ತಾ ಬಂದು ಅಲ್ಲಿನ ಟರ್ಮಿನಲ್ ತನಕ ಬರುತ್ತದೆ. ಆದರೆ ಹೇಗೋ ಮಾಡಿ ಆ ಪ್ಯಾಸೆಂಜರ್ ಬಳಿ ತಲುಪಿದಾಗ ಅದಕ್ಕೆ ಗೊತ್ತಾಗುತ್ತದೆ ಅವನು ಈಗರ್ ಅಲ್ಲ ಎಂಬುದು. ಬದಲಿಗೆ ಅವನು ಬೇರೆ ಯಾರು ಆಗಿದ್ದನು. ಆಗ ಅಲ್ಲಿಗೆ ಗಾರ್ಡ್ಸ್ ಕೂಡ ಬರುತ್ತಾರೆ. ಅದಕ್ಕೆ ಈಗ ಬಲೆ ಬೀಸಿ ಅದನ್ನು ಹಿಡಿಯಲು ಪ್ರಯತ್ನಿಸಿದರು. ಆದರೆ ಅದರ ಮಧ್ಯೆ ಅಲ್ಲಿಗೆ ಕೋಲಿಯ ಬಂದು ಆ ಗಾರ್ಡ್ಸ್ ಅನ್ನು ತಡೆಯುತ್ತಾನೆ. ಇದರಿಂದ ಪಲ್ಮ ಮತ್ತೆ ಓಡಲು ಆರಂಭಿಸುತ್ತದೆ. ಆದರೆ ಇದರಿಂದಾಗಿ ಟರ್ಮಿನಲ್ ನಲ್ಲಿ ಪರಿಸ್ಥಿತಿ ತುಂಬಾ ಅಸ್ತವ್ಯಸ್ತವಾಗಿ ತುಂಬಾ ವಸ್ತುಗಳಿಗೆ ಹಾನಿಯಾಗುತ್ತದೆ. ಕೋಲಿಯ ಮತ್ತು ಪಲ್ಮ ಆ ಗಾರ್ಡ್ ನಿಂದ ಬಚವಾಗಿ ಒಂದು ಜಾಗದಲ್ಲಿ ಹೋಗಿ ಅಡಗಿ ಕುಳಿತುಕೊಳ್ಳುತ್ತಾರೆ. ಆಗ ಅಲ್ಲಿಗೆ ಏಜೆಂಟ್ ಬಂದು ಕೋಲಿಯಗೆ ಈಗರ್ನ ಅಡ್ರೆಸ್ ಕೊಡುತ್ತಾರೆ. ಆಗ ಅವರು ಅವನಿಗೆ ಹೇಳುತ್ತಾರೆ, ನೀನು ಇದನ್ನು ತೆಗೆದುಕೊಂಡು ಇಲ್ಲಿಂದ ಹಿಂದಿನ ರಸ್ತೆಯಲ್ಲಿ ಹೋಗಬೇಕು ಎಂದು. ಯಾವಾಗ ವಿಕ್ಟರ್ ತನ್ನ ಕೆಲಸ ಮುಗಿಸಿ ವಾಪಸ್ ಬಂದಾಗ ಅವನಿಗೆ ಅಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ ನ ಪೈಲಟ್ ಸಿಗುತ್ತಾರೆ. ಅವರ ಡ್ರೆಸ್ ವೈಟ್ ಇರುತ್ತದೆ. ಸ್ನೇಹಿತರೆ, ಈಗ ವಿಕ್ಟರ್ಗೆ ಇನ್ನೂ ಇಂಟರ್ನ್ಯಾಷನಲ್ ಲೈಸೆನ್ಸ್ ಸಿಕ್ಕಿರುವುದಿಲ್ಲ ಮತ್ತು ಅವನ ಕನಸೊಂದಿತ್ತು ಅವನು ಇಂಟರ್ನ್ಯಾಷನಲ್ ಫ್ಲೈಟ್ ಹಾರಿಸಬೇಕೆಂದು. ವಿಕ್ಟರ್ ಜುಡೀನನ್ನು ಭೇಟಿಯಾದಾಗ ಜುಡೀನಾ ಅವನ ಮೇಲೆ ತುಂಬಾ ಕೋಪಗೊಂಡಿರುತ್ತಾಳೆ. ಏಕೆಂದರೆ ಅವನ ಮಗ ಮತ್ತು ಪಲ್ಮನಿಂದಾಗಿ ಅವರಿಗೆ ತುಂಬಾ ತೊಂದರೆಯಾಗುತ್ತಿತ್ತು. ಇದರಿಂದಾಗಿ ಜುಡೀನಾ ಅವನ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಹೇಳುತ್ತಾಳೆ, ಒಂದು ವೇಳೆ ನೀನು ಪಲ್ಮನನ್ನು ಹಿಡಿದರೆ ನಾನು ನಿನಗೆ ಇಂಟರ್ನ್ಯಾಷನಲ್ ಫ್ಲೈಟ್ ನ ಲೈಸೆನ್ಸ್ ಕೊಡುತ್ತೇನೆ ಎನ್ನುತ್ತಾಳೆ. ವಿಕ್ಟರ್ ಅದಕ್ಕೆ ಒಪ್ಪಿಕೊಂಡು ಅಲ್ಲಿಂದ ಯಾರ್ಡ್ಗೆ ಹೋಗುತ್ತಾನೆ. ಅಲ್ಲಿ ಕೋಲಿಯಾ, ನೀನಾ ಮತ್ತು ಟಿಕ್ನುವ ಮೂರು ಜನ ಇರುತ್ತಾರೆ. ವಿಕ್ಟರ್ ತನ್ನ ಬಳಿ ಡಾಗ್ ಸ್ನಾಚಸ್ ಅನ್ನು ತೆಗೆದುಕೊಂಡು ಅಲ್ಲಿಗೆ ಬಂದಿರುತ್ತಾನೆ. ಅದನ್ನು ನೋಡಿ ಕೋಲಿಯಾ ತುಂಬಾ ಕಿರುಚುತ್ತಾನೆ. ನೀನಾ ಕೂಡ ಅವನನ್ನು ತುಂಬಾ ತಡೆಯುತ್ತಾಳೆ. ಆದ್ರೆ ಈ ಜನರು ಅವರ ಒಂದು ಮಾತನ್ನು ಕೇಳುವುದಿಲ್ಲ. ಪಲ್ಮನನ್ನು ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಾರೆ. ಇದು ಒಂದು ತುಂಬಾ ಎಮೋಷನಲ್ ಸೀನ್ ಆಗಿರುತ್ತದೆ ಈ ಸಿನಿಮಾದಲ್ಲಿ. ಈಗ ಇದನ್ನೆಲ್ಲ ನೋಡಿ ಕೋಲಿಯಾ ತುಂಬಾ ಕೋಪಗೊಳ್ಳುತ್ತಾನೆ. ಅಲ್ಲಿ ನಿನ್ನ ಸಿಟ್ಟಿನಲ್ಲಿ ವಿಕ್ಟರ್ಗೆ ಆ ಲೆಟರ್ ಅನ್ನು ಕೊಟ್ಟು ಹೊರಹೋಗುತ್ತಾಳೆ. ಅದನ್ನು ಕೋಲಿಯಾ ಈಗರ್ಗೆ ಕಳುಹಿಸುವವನಾಗಿದ್ದ. ಆಗ ಲೆಟರ್ ನಲ್ಲಿ ಬರೆದಿತ್ತು, ನಿಮ್ಮ ನಾಯಿ ನಮ್ಮಿಂದ ಬೇರ್ಪಟ್ಟಿದೆಯಲ್ಲ, ಅದು ಇನ್ನು ನಿಮಗಾಗಿ ಕಾಯುತ್ತಿದೆ, ದಯವಿಟ್ಟು ಬಂದು ಅದನ್ನು ತೆಗೆದುಕೊಂಡು ಹೋಗಿ ಎಂದು. ಮತ್ತು ಕೊನೆಯ ಲೈನ್ ನಲ್ಲಿ ಕೋಲಿಯು ಬರೆದಿರುತ್ತಾನೆ, ಮನುಷ್ಯನಾಗಿರಲಿ ಅಥವಾ ಪ್ರಾಣಿಗಳಿಗಿರಲಿ ನಮ್ಮವರು ನಮ್ಮನ್ನು ಬಿಟ್ಟು ಹೋಗುವನ್ನು ಎಲ್ಲರಿಗೂ ಆಗುತ್ತದೆ ಎಂದು. ಆಗ ಇದನ್ನು ಓದಿದ ನಂತರ ವಿಕ್ಟರ್ಗೆ ತನ್ನ ತಪ್ಪಿನ ಅರಿವಾಗುತ್ತದೆ, ಏನೆಂದ್ರೆ ಅವನು ಕೋಲಿಯ ಮತ್ತು ಪಲ್ಮನನ್ನು ಬೇರೆ ಮಾಡಬಾರದಾಗಿತ್ತು ಎಂದು. ಆಗ ವಿಕ್ಟರ್ ನೋಡುತ್ತಾನೆ, ಕೋಲಿಯ ಒಬ್ಬನೇ ಮನೆಯಿಂದ ಹೊರಗೆ ಹೋಗುತ್ತಿದ್ದಾನೆ, ಅವನು ಪಲ್ಮನನ್ನು ಬಚಾವ್ ಮಾಡಲು ಹೋಗುತ್ತಿದ್ದಾನೆ ಎಂದು ಅವನು ತಿಳಿದುಕೊಳ್ಳುತ್ತಾನೆ. ಇದರಿಂದ ಅವನು ಕೂಡ ತನ್ನ ಕಾರಿನಲ್ಲಿ ಕೋಲಿಯನ ಹಿಂದೆ ಹೋಗುತ್ತಾನೆ. ಆಗ ವಿಕ್ಟರ್ ಕೋಲಿಯನ ಬಳಿ ಬಂದು ನಾವಿಬ್ಬರು ಪಲ್ಮನನ್ನು ಕಾಪಾಡಲು ಜೊತೆಗೆ ಹೋಗೋಣ ಎಂದು ಹೇಳುತ್ತಾನೆ. ಅದರ ನಂತರ ಕೋಲಿಯ ತುಂಬಾ ಖುಷಿಯಾಗುತ್ತಾನೆ ಮತ್ತು ಕಾರಿನಲ್ಲಿ ಕುಳಿತು ಇಬ್ಬರು ಅದನ್ನು ಬಚಾವ್ ಮಾಡಲು ಹೋಗುತ್ತಾರೆ. ಹಾಗೆ ನಾವು ಇನ್ನೊಂದು ಕಡೆ ಪಲ್ಮನನ್ನು ನೋಡುತ್ತೇವೆ. ಅದನ್ನು ಬಂಧನದಲ್ಲಿ ಇರಿಸಲಾಗಿತ್ತು. ಅದು ಬಹಳ ಬುದ್ಧಿವಂತಿಕೆಯಿಂದ ಸ್ವತಃ ತನ್ನ ಗೂಡನ್ನು ತೆರೆಯುತ್ತದೆ. ಅದರ ಜೊತೆಗೆ ಇದ್ದ ಕೆಲವು ನಾಯಿಗಳನ್ನು ಕೂಡ ಬಿಡುಗಡೆ ಮಾಡುತ್ತದೆ. ಅದರ ನಂತರ ಎಲ್ಲಾ ನಾಯಿಗಳು ಅದರ ಜೊತೆ ಹೋಗುತ್ತವೆ. ಈಗ ಯಾವಾಗ ವಿಕ್ಟರ್ ಮತ್ತು ಕೋಲಿಯಾ ಡಾಗ್ ಶೆಲ್ಟರ್ ಬಳಿ ತಲುಪಿದಾಗ ಅಲ್ಲಿ ಅವರಿಗೆ ನೀನಾ ಸಿಗುತ್ತಾಳೆ. ಅವಳು ಹೇಳುತ್ತಾಳೆ, ಪಲ್ಮ ಅಲ್ಲಿಂದ ಓಡಿ ಹೋಗಿದ್ದಾಳೆ ಎಂದು. ಇದನ್ನು ಕೇಳಿ ಎಲ್ಲಾ ಜನರು ದುಃಖಿತರಾಗುತ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತಿರುವುದಿಲ್ಲ ಪಲ್ಮ ಎಲ್ಲಿ ಹೋಗಿದೆ ಎಂದು. ಈಗ ಕೋಲಿಯಾ ಹೇಳುತ್ತಾನೆ, ನನಗೆ ಗೊತ್ತಿದೆ ಪಲ್ಮ ಎಲ್ಲಿ ಹೋಗಿದೆ ಎಂದು. ಅವರು ಮುಂದಿನ ದಿನ ಬೆಳಿಗ್ಗೆ ಏರ್ಪೋರ್ಟ್ ಗೆ ಬರುತ್ತಾರೆ. ಆದ್ರೆ ಅವರಿಗೆ ಪಲ್ಮ ಅಲ್ಲಿ ಸಿಗುವುದಿಲ್ಲ. ಆದ್ರೆ ಆಗ ಟಿಕ್ನೋ ಪಲ್ಮ ದೂರದಿಂದ ಓಡಿ ಬರುವುದನ್ನು ನೋಡುತ್ತಾನೆ. ಅದು ತನ್ನ ಕಡೆಗೆ ಬರುವುದನ್ನು ನೋಡಿ ಕೋಲಿಯಾ ತುಂಬಾ ಖುಷಿಯಾಗುತ್ತಾನೆ. ಆದರೆ ಪಲ್ಮ ಬರುತ್ತಾ ಒಂದು ನಿಂತಿರುವ ಪ್ಲೇಟ್ ಅನ್ನು ನೋಡಿ ಅದರಲ್ಲಿ ಬರುವ ಪ್ಯಾಸೆಂಜರ್ ಅನ್ನು ಚೆಕ್ ಮಾಡಲು ಆರಂಭಿಸುತ್ತದೆ. ಆದರೆ ಈ ಬಾರಿಯೂ ಅದು ದುಃಖಗೊಳ್ಳುತ್ತದೆ. ಯಾಕೆಂದರೆ ಈ ಬಾರಿ ಕೂಡ ಆ ಪ್ಲೇನ್ ಅಲ್ಲಿ ಈಗರ್ ಇರಲಿಲ್ಲ. ಈಗ ವಿಕ್ಟರ್ಗೆ ಗೊತ್ತಾಗುತ್ತದೆ ಪಲ್ಮ ನಿಜವಾಗಿಯೂ ಸಂಕಟದಲ್ಲಿ ಇದೆ ಎಂದು. ಇದರಿಂದ ಅದಕ್ಕಾಗಿ ಅವನು ಏನಾದರೂ ಮಾಡಬೇಕು. ಅವನು ಒಬ್ಬ ರಿಪೋರ್ಟರ್ ಅನ್ನು ಕರೆಸಿ ಆ ನಾಯಿಯ ಫೋಟೋನ್ನು ನ್ಯೂಸ್ ಪೇಪರ್ ಅಲ್ಲಿ ಪ್ರಕಟಿಸುತ್ತಾನೆ. ಆದರೆ ಆ ನ್ಯೂಸ್ ಅನ್ನು ನೋಡಿ ಜುಡೀನಾ ತುಂಬಾ ಕೋಪಗೊಂಡು ವಿಕ್ಟರ್ ಅನ್ನು ಕರೆದು ಹೇಳುತ್ತಾಳೆ, ನೀನು ಯಾವಾಗಲೂ ಇಂಟರ್ನ್ಯಾಷನಲ್ ಫ್ಲೈಟ್ ಚಲಾಯಿಸಲು ಆಗುವುದಿಲ್ಲ ಎಂದು. ಅದರ ಮಧ್ಯೆ ಜುಡೀನಾಗೆ ಒಂದು ಕಾಲ್ ಬರುತ್ತದೆ. ಅದು ನಗರದ ಮಿನಿಸ್ಟರ್ ನ ಕಾಲ್ ಆಗಿತ್ತು. ಅವನನ್ನು ನಾವು ಮೂವಿಯ ಶುರುವಿನಲ್ಲಿ ನೋಡಿದ್ದೆವು. ಅವನು ಪಲ್ಮಾನ ಸ್ಟೋರಿಯನ್ನು ತನ್ನ ಅವಕಾಶಕ್ಕಾಗಿ ಬಳಸಿಕೊಳ್ಳಲು ಬಯಸುತ್ತಿದ್ದ. ಆ ಮಿನಿಸ್ಟರ್ ಅಲ್ಲಿಗೆ ಬರುತ್ತಾನೆ. ಅವನು ವಿಕ್ಟರ್ ಬಗ್ಗೆ ತುಂಬಾ ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸುತ್ತಾನೆ. ಯಾಕೆಂದರೆ ವಿಕ್ಟರ್ ಫೋಟೋವನ್ನು ಪ್ರಕಟಿಸಿದ್ದ ಹಾಗೂ ಅವನು ಪಲ್ಮನ ಬಗ್ಗೆ ತುಂಬಾ ಕಾಳಜಿ ವಹಿಸಿದ್ದನು. ಈಗ ಮಿಸ್ಟರ್ ಎಲ್ಲಾ ಮೀಡಿಯಾವನ್ನು ಕರೆಸಿ ಅನೌನ್ಸ್ಮೆಂಟ್ ಮಾಡುತ್ತಾನೆ, ಪಲ್ಮನ ಓನರ್ ಯಾರೇ ಆಗಿರಲಿ ಎಲ್ಲೇ ಇರಲಿ ಇಲ್ಲಿ ಬಂದು ದಯವಿಟ್ಟು ಅದನ್ನು ಕರೆದುಕೊಂಡು ಹೋಗಿ, ಪಲ್ಮ ಅವನಿಗಾಗಿ ಕಾಯುತ್ತಿದೆ. ಇದೆಲ್ಲವೂ ಮಿನಿಸ್ಟರ್ ತನ್ನ ಅವಕಾಶಕ್ಕಾಗಿ ಬಳಸಿಕೊಳ್ಳುತ್ತಿದ್ದ, ಅಂದರೆ ಅವನು ಜನರ ದೃಷ್ಟಿಯಲ್ಲಿ ಹೀರೋ ಆಗಬೇಕೆಂದು. ಮತ್ತು ಇದರ ಜೊತೆ ಜೊತೆಗೆ ಅವನು ವಿಕ್ಟರ್ ನ ಇಂಟರ್ನ್ಯಾಷನಲ್ ಫ್ಲೈಟ್ ಲೈಸೆನ್ಸ್ ಅನ್ನು ಕೂಡ ಅಗ್ರಿ ಮಾಡುತ್ತಾನೆ. ಹಾಗೆ ಸ್ನೇಹಿತರೆ, ನಿಧಾನವಾಗಿ ಸಮಯ ಕಳೆಯುತ್ತಿದ್ದಂತೆಯೇ ಪಲ್ಮ ಹಾಗೂ ಕೋಲಿಯ ನಡುವೆ ತುಂಬಾ ಒಳ್ಳೆಯ ಸ್ನೇಹ ಬೆಳೆಯುತ್ತದೆ. ಈಗ ವಿಕ್ಟರ್ ಮತ್ತು ಕೋಲಿಯ ಕೂಡ ನಿಧಾನವಾಗಿ ಹತ್ತಿರವಾಗಿರುತ್ತಾರೆ. ನಿಧಾನವಾಗಿ ದಿನಗಳು, ತಿಂಗಳುಗಳು, ವರ್ಷ ಕಳೆಯುತ್ತದೆ. ಆದರೆ ಅದು ಈಗಲೂ ಅದೇ ನಿರೀಕ್ಷೆಯಲ್ಲಿತ್ತು.
ಒಂದು ದಿನ ಈಗರ ಫ್ಲೈಟ್ ನಿಂದ ಇಳಿಯುತ್ತಾನೆ ಮತ್ತು ಅದನ್ನು ಕರೆದುಕೊಂಡು ಹೋಗುತ್ತಾನೆ ಎಂದು. ಆದರೆ ಹಾಗೆ ಇನ್ನೂ ಆಗಿರಲಿಲ್ಲ. ಈಗರ್ ಇಲ್ಲಿಗೆ ಬಂದಿರುವುದಿಲ್ಲ. ಈಗ ನಿಧಾನವಾಗಿ ಜಗತ್ತಿನಲ್ಲಿ ಎಲ್ಲಾ ಜನರಿಗೆ ಗೊತ್ತಾಗುತ್ತದೆ ಪಲ್ಮಾ ಏರ್ಪೋರ್ಟ್ ನಲ್ಲಿ ತನ್ನ ಮಾಲೀಕನಿಗಾಗಿ ಕಾಯುತ್ತಿದೆ ಎಂದು. ಪಲ್ಮಾ ಜನರ ನಡುವೆ ಫೇಮಸ್ ಆಗುತ್ತದೆ ಮತ್ತು ಜನರು ಅದರ ಜೊತೆ ಫೋಟೋ ಕೂಡ ಕ್ಲಿಕ್ಕಿಸಿಕೊಳ್ಳುತ್ತಾರೆ. ಸ್ವಲ್ಪ ದಿನದ ನಂತರ ಮಿನಿಸ್ಟರ್ ಹೇಳಿದಂತೆ ರನ್ವೇ ಬಳಿ ಒಂದು ಗೂಡು ಮಾಡಲಾಗುತ್ತದೆ ಮತ್ತು ಅದರಲ್ಲಿ ಪಲ್ಮನನ್ನು ಇರಿಸಲಾಗುತ್ತದೆ. ಆದರೆ ಕೋಲಿಯಾಗೆ ಅನ್ನಿಸುತ್ತದೆ ಪಲ್ಮಾ ಇದರಿಂದ ಖುಷಿಯಾಗಿಲ್ಲ ಎಂದು. ಮತ್ತು ಸ್ವಲ್ಪ ದಿನದ ನಂತರ ಪಲ್ಮಾ ತಿನ್ನುವುದು ಕುಡಿಯುವುದು ಎಲ್ಲವನ್ನು ಬಿಟ್ಟು ಬಿಡುತ್ತದೆ. ಆಗ ಅದು ನಿಧಾನವಾಗಿ ದುರ್ಬಲವಾಗುತ್ತಾ ಹೋಗುತ್ತಿತ್ತು ಮತ್ತು ಒಂದು ದಿನ ಅದರ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಎಂದರೆ ಅಲ್ಲಿಗೆ ಡಾಕ್ಟರ್ ಅನ್ನು ಕರೆಸಬೇಕಾಗುತ್ತದೆ. ಡಾಕ್ಟರ್ ಹೇಳುತ್ತಾರೆ ಈಗ ಇದು ನಿಧಾನವಾಗಿ ಡಿಪ್ರೆಷನ್ ಗೆ ಹೋಗುತ್ತಿದೆ ಎಂದು. ಮತ್ತು ಎಲ್ಲಿಯವರೆಗೆ ಈಗರ್ ಬರುವುದಿಲ್ಲ ಅಲ್ಲಿಯವರೆಗೆ ಇದು ಸರಿಯಾಗುವುದಿಲ್ಲ ಎಂದು ಹೇಳುತ್ತಾನೆ. ಒಂದು ವೇಳೆ ಅದು ಹೀಗೆ ಇದ್ದರೆ ಒಂದು ದಿನ ಅದರ ಸಾವು ಸಂಭವಿಸುತ್ತದೆ. ಈಗ ಈ ಎಲ್ಲ ಮಾತನ್ನು ಕೇಳಿ ಕೋಲಿಯ ತುಂಬಾ ದುಃಖಿತನಾಗುತ್ತಾನೆ ಮತ್ತು ಒಂದು ರಾತ್ರಿ ತುಂಬಾ ಮಳೆ ಬರುತ್ತದೆ. ಕೋಲಿಯ ಪಲ್ಮನ ಬಳಿಗೆ ಬರುತ್ತಾನೆ ಮತ್ತು ನೋಡುತ್ತಾನೆ ಅದು ಹೊರಗೆ ಕುಳಿತಿತ್ತು ಅದಕ್ಕೆ ತುಂಬಾ ಚಳಿಯಾಗಿರುತ್ತದೆ. ಕೋಲಿಯ ಅದರ ಬಳಿ ಹೇಳುತ್ತಾನೆ ನನ್ನ ಜೊತೆ ಬಾ ನನ್ನ ಮನೆಗೆ ಬಾ ಎನ್ನುತ್ತಾನೆ. ಇಲ್ಲಿ ಇರಬೇಡ ನಿನ್ನ ಆರೋಗ್ಯ ಕೆಟ್ಟು ಹೋಗುತ್ತದೆ. ಆದರೆ ಪಲ್ಮಾ ಅವನ ಮಾತು ಕೇಳುತ್ತಿರಲಿಲ್ಲ ಅದು ತನ್ನ ಜಾಗ ಬಿಟ್ಟು ಸರಿಯುತ್ತಿರಲಿಲ್ಲ. ಕೋಲಿಯ ಅದರ ಮುಂದೆ ಅಳುತ್ತಾನೆ ಅದರ ಮುಂದೆ ಕೈ ಜೋಡಿಸುತ್ತಾನೆ. ಇಲ್ಲಿಂದ ನಾವು ಹೋಗೋಣ ಇಲ್ಲವೆಂದರೆ ನೀನು ಇಲ್ಲೇ ಸತ್ತು ಹೋಗುತ್ತೀಯ ಎಂದು ಹೇಳುತ್ತಾನೆ. ಅವನು ಅದರ ಬಳಿ ನಂತರ ಹೇಳುತ್ತಾನೆ ಎಲ್ಲರೂ ಯಾಕೆ ನನ್ನನ್ನು ಬಿಟ್ಟು ಹೋಗುತ್ತೀರಾ ಏನು ನೀನು ನನ್ನ ಅಮ್ಮನ ತರವೇ ನನ್ನನ್ನು ಬಿಟ್ಟು ಹೋಗಲು ಬಯಸುತ್ತೀಯ ಒಂದು ವೇಳೆ ಹಾಗಿದ್ದರೆ ನಾನು ನಿನಗೆ ಹಾಗೆ ಆಗಲು ಬಿಡುವುದಿಲ್ಲ ಎಂದು ಹೇಳುತ್ತಾ ಕೋಲಿಯ ತನ್ನ ಜಾಕೆಟ್ ತೆಗೆದು ಪಲ್ಮನ ಮೇಲೆ ಇಡುತ್ತಾನೆ ಹಾಗೂ ಅದರ ಜೊತೆಯಲ್ಲೇ ಮಳೆಯಲ್ಲಿ ಮಲಗುತ್ತಾನೆ. ಬೆಳಿಗ್ಗೆ ಆದಾಗ ಅವನು ನೋಡುತ್ತಾನೆ ಪಲ್ಮಾ ಎಚ್ಚರವಾಗಿರುತ್ತದೆ. ಅವನು ಅದರ ಬಳಿ ಮತ್ತೊಮ್ಮೆ ಕೇಳುತ್ತಾನೆ ನನ್ನ ಜೊತೆ ನನ್ನ ಮನೆಗೆ ಬಾ ಎಂದು. ಈ ಬಾರಿ ಕೂಡ ಪಲ್ಮಾಗೆ ಕೋಲಿಯನ ಸ್ನೇಹ ಖಚಿತವಾಗುತ್ತದೆ. ಇದರಿಂದಾಗಿ ಅದು ಅವನ ಜೊತೆ ಹೋಗುತ್ತದೆ. ಅಲ್ಲಿ ನೀನಾ ಮತ್ತು ಟಿಕ್ನೋ ಎಲ್ಲರೂ ಸೇರಿ ಅದಕ್ಕೆ ಉತ್ತಮವಾಗಿ ತಿನ್ನಿಸುತ್ತಾರೆ ಮತ್ತು ಕುಡಿಸುತ್ತಾರೆ. ಆದರೆ ಕೋಲಿಯನ ಖುಷಿ ಜಾಸ್ತಿ ಹೊತ್ತು ಇರುವ ಹಾಗೆ ಕಾಣಲಿಲ್ಲ. ಯಾಕೆಂದರೆ ವಿಕ್ಟರ್ಗೆ ಒಂದು ಕಾಲ್ ಬರುತ್ತದೆ. ಆಗ ಅಲ್ಲಿ ಗೊತ್ತಾಗುತ್ತದೆ ಈಗರ್ ವಾಪಸ್ ಬರುತ್ತಿದ್ದಾನೆ ಎಂಬುದು. ಅದು ಕೂಡ ಪಲ್ಮನನ್ನು ತೆಗೆದುಕೊಂಡು ಹೋಗಲು. ಈ ಮಾತನ್ನು ಕೇಳಿ ಎಲ್ಲರೂ ತುಂಬಾ ದುಃಖಿತರಾಗುತ್ತಾರೆ. ಯಾಕೆಂದರೆ ಅವರೆಲ್ಲರೂ ಈಗ ಪಲ್ಮಾ ಅವರಿಂದ ದೂರ ಆಗುವುದನ್ನು ಬಯಸುವುದಿಲ್ಲ. ಆದರೆ ಅದು ಆಗಲೇಬೇಕಿತ್ತು. ಇದರಿಂದಾಗಿ ಕೋಲಿಯ ಪಲ್ಮನನ್ನು ಕರೆದುಕೊಂಡು ಏರ್ಪೋರ್ಟ್ ಗೆ ಹೋಗುತ್ತಾನೆ. ಅಲ್ಲಿ ಈಗರ್ ಪ್ಲೇನ್ ಇಂದ ಕೆಳಗೆ ಇಳಿಯುತ್ತಿದ್ದ. ಅವನ ಜೊತೆ ಮಿನಿಸ್ಟರ್ ಕೂಡ ಅಲ್ಲೇ ಇದ್ದ. ಅವನು ತುಂಬಾ ಬುದ್ಧಿವಂತನಾಗಿದ್ದನು. ವೆಲ್, ನಮಗೆಲ್ಲ ಗೊತ್ತಿದೆ. ಅವನು ತನ್ನ ಜೊತೆ ಎಲ್ಲ ಪ್ರೆಸ್ ಅನ್ನು ಕರೆದುಕೊಂಡು ಬಂದಿದ್ದ. ಯಾಕೆಂದರೆ ಪಲ್ಮಾ ಹೋಗುವುದನ್ನು ಲೈವ್ ರೆಕಾರ್ಡಿಂಗ್ ಮಾಡಬಹುದು ಮತ್ತು ಜನರ ಮುಂದೆ ಹೀರೋ ಆಗಬಹುದು ಎಂದು. ಯಾವಾಗ ಈಗರ್ ಪಲ್ಮನ ಬಳಿ ಬರುತ್ತಾನೆ ಅದು ಅವನನ್ನು ಗುರುತಿಸುತ್ತದೆ ಮತ್ತು ಅವನ ಮುಖವನ್ನು ನೆಕ್ಕಲು ಆರಂಭಿಸುತ್ತದೆ. ಅದು ವರ್ಷಗಳಿಂದ ಅವನಿಗಾಗಿ ಕಾಯುತ್ತಿತ್ತು. ಕೊನೆಗೆ ಅವನು ಬಂದೇ ಬಿಟ್ಟ. ಈಗ ಇದನ್ನೆಲ್ಲ ನೋಡಿ ಕೋಲಿಯ ತುಂಬಾ ದುಃಖಿತನಾಗುತ್ತಾನೆ ಮತ್ತು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅದಲ್ಲದೆ ವಿಕ್ಟರ್ಗೆ ಇದನ್ನು ನೋಡಲಾಗುವುದಿಲ್ಲ. ಅವನು ಈಗರನ್ನು ಸ್ವಲ್ಪ ಸೈಡ್ಗೆ ಕರೆದುಕೊಂಡು ಹೋಗಿ ಅವನಿಗೆ ಅಲ್ಲಿ ಸ್ವಲ್ಪ ಹಣವನ್ನು ಕೊಟ್ಟು ಹೇಳುತ್ತಾನೆ ಪಲ್ಮನನ್ನು ನಮಗೆ ಕೊಡು ಎಂದು. ಆದರೆ ಈಗರ್ ಹೇಳುತ್ತಾನೆ ನಾನು ಪಲ್ಮನನ್ನು ಕರೆದುಕೊಂಡು ಹೋಗಲು ಬಯಸುವುದಿಲ್ಲ. ಆದರೆ ಈಗ ಅದನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗಬೇಕಾಗಿದೆ. ಯಾಕೆಂದರೆ ಒಂದು ವೇಳೆ ನಾನು ಅದನ್ನು ತೆಗೆದುಕೊಂಡು ಹೋಗಿಲ್ಲ ಎಂದರೆ ಮಿನಿಸ್ಟರ್ ಫಾರಿನ್ ಅಲ್ಲಿ ನನ್ನ ಜಾಬ್ ಅನ್ನು ತೆಗೆಸುತ್ತಾನೆ. ಅಂದರೆ ಇಲ್ಲಿಯೂ ಕೂಡ ಹಗರಣ ಇದೆ. ಮಿನಿಸ್ಟರ್ ತನ್ನ ಪ್ರಯೋಜನಕ್ಕಾಗಿ ಈಗರನ್ನು ಬಳಸಿಕೊಳ್ಳುತ್ತಿದ್ದಾನೆ ಎಂದು. ಈಗ ಸ್ವಲ್ಪ ಸಮಯದ ನಂತರ ಈಗರ್ ಪಲ್ಮನನ್ನು ತೆಗೆದುಕೊಂಡು ಪ್ಲೇನ್ ನಲ್ಲಿ ಹತ್ತುತ್ತಾನೆ. ಆದರೆ ಮಧ್ಯದಲ್ಲಿ ಅದು ಹಗ್ಗವನ್ನು ತಪ್ಪಿಸಿಕೊಂಡು ಅಲ್ಲಿಂದ ಓಡಲು ಆರಂಭಿಸುತ್ತದೆ. ಯಾಕೆಂದರೆ ಅದು ಆಗ ಕೋಲಿಯನ ಜೊತೆ ಇರಲು ಬಯಸುತ್ತಿತ್ತು. ಆಗ ಅಲ್ಲಿ ಒಬ್ಬ ಗಾರ್ಡ್ ಅದನ್ನು ಹಿಡಿದುಕೊಂಡು ಬಲವಂತವಾಗಿ ಅದನ್ನು ಪ್ಲೇನ್ ನಲ್ಲಿ ಕೂರಿಸುತ್ತಾನೆ. ವೆಲ್ ಗಾಯ್ಸ್, ಈ ಕಥೆಯಲ್ಲಿ ಎಲ್ಲಿ ಟ್ವಿಸ್ಟ್ ಬರುತ್ತದೆ? ಪ್ಲೇನ್ ನಲ್ಲಿ ಈಗರ್ ಪಲ್ಮನನ್ನು ತೆಗೆದುಕೊಂಡು ಹೋಗಲು ಸಜ್ಜಾಗಿರುತ್ತಾನೆ. ಆಗ ಆ ಪ್ಲೇನ್ ನ ಪೈಲಟ್ ವಿಕ್ಟರ್ ಆಗಿದ್ದ. ಅವನು ಕೊನೆಗೆ ಆ ಪ್ಲೇನ್ ಅನ್ನು ಹಾರಿಸಲು ನಿರಾಕರಿಸುತ್ತಾನೆ. ಇದನ್ನು ನೋಡಿದ ಜುಡಿನಾಗೆ ಕೋಪ ಬರುತ್ತದೆ. ಅಲ್ಲದೆ ಅವನಿಗೆ ಹೇಳುತ್ತಾಳೆ, ನಿನಗೆ ಗೊತ್ತಿದೆಯಾ ನೀನು ಏನು ಮಾಡುತ್ತಿದ್ದೀಯಾ ಎಂದು. ಇದರಿಂದ ನಿನ್ನ ಲೈಸೆನ್ಸ್ ಕ್ಯಾನ್ಸಲ್ ಆಗಬಹುದು. ವಿಕ್ಟರ್ ಏನು ಹೇಳದೆ ಪ್ಲೇನ್ ಇಂದ ಹೊರಗೆ ಬರುತ್ತಾನೆ. ಆಗ ಪ್ಲೇನ್ ಏರ್ ಹೋಸ್ಟ್ ಈಗರ್ ಬಳಿ ಬರುತ್ತಾರೆ. ನೀವು ಪಲ್ಮನ ಹೆಲ್ತ್ ಸರ್ಟಿಫಿಕೇಟ್ ಅನ್ನು ತೋರಿಸಬೇಕು ಎಂದು ಹೇಳುತ್ತಾರೆ. ಅಂದರೆ ಮತ್ತೆ ಮೂವಿಯ ಸ್ಟಾರ್ಟಿಂಗ್ ನ ಸೀನ್ ಬರುತ್ತದೆ. ಮತ್ತು ಅವರ ಈ ಮಾತನ್ನು ಕೇಳಿ ಮಿನಿಸ್ಟರ್ ಜುಡಿನಾನ ಮೇಲೆ ತುಂಬಾ ಕೋಪಗೊಳ್ಳುತ್ತಾನೆ. ಮತ್ತೆ ಹೇಳುತ್ತಾನೆ, ಯಾಕೆ ಈ ಎಲ್ಲ ವಿಷಯದಲ್ಲಿ ಡ್ರಾಮಾ ಮಾಡುತ್ತಿದ್ದೀರಾ? ಆದ್ರೆ ಜುಡಿನಾ ಹೇಳುತ್ತಾಳೆ, ಇದು ನಾವು ಮಾಡಿದ ರೂಲ್ಸ್ ಮತ್ತು ನಾವು ಇದನ್ನು ಫಾಲೋ ಮಾಡಲೇಬೇಕು. ಈಗ ಈ ಎಲ್ಲ ಜನರ ಮಾತನ್ನು ಕೇಳಿ ಈಗರ್ ಪಲ್ಮನನ್ನು ನೋಡುತ್ತಾನೆ. ಪಲ್ಮನ ಕಣ್ಣೀರನ್ನು ನೋಡಿ ಅವನು ಸೋಲುತ್ತಾನೆ. ಇದರಿಂದಾಗಿ ಅವನು ಅದರ ಕತ್ತಿನ ಪಟ್ಟಿಯನ್ನು ತೆಗೆಯುತ್ತಾನೆ ಮತ್ತು ಪಲ್ಮನ ಬಳಿ ಹೇಳುತ್ತಾನೆ, ರನ್ ಪಲ್ಮಾ ಎಂದು. ಆಗ ಅದು ಅಲ್ಲಿಂದ ಓಡಲು ಶುರು ಮಾಡುತ್ತದೆ ಮತ್ತು ಓಡುತ್ತಾ ಓಡುತ್ತಾ ಕೋಲಿಯ ಬಳಿ ಬರುತ್ತದೆ. ಇವರಿಬ್ಬರು ಒಬ್ಬರನ್ನೊಬ್ಬರು ನೋಡಿ ತಬ್ಬಿಕೊಳ್ಳುತ್ತಾರೆ. ಇದನ್ನು ನೋಡಿ ಎಲ್ಲಾ ಜನರು ತುಂಬಾ ಖುಷಿಯಾಗುತ್ತಾರೆ. ವೆಲ್ ಗಾಯ್ಸ್, ಯಾರಾದರೂ ನಿಜವಾದ ಹಾನೆಸ್ಟ್ ವ್ಯಕ್ತಿ ನಿಮ್ಮನ್ನು ಯಾವಾಗಲಾದರೂ ಬಿಟ್ಟು ಹೋಗಬಹುದು. ಆದರೆ ಒಂದು ಪ್ರಾಣಿ ನಿಮ್ಮನ್ನು ಯಾವಾಗಲೂ ಒಂಟಿಯಾಗಿ ಬಿಟ್ಟು ಹೋಗುವುದಿಲ್ಲ. ನೀವು ಕೇವಲ ಕ್ಯಾರೆಕ್ಟರ್ ಚೇಂಜ್ ಮಾಡಿ ನೋಡಬೇಕು ಅಷ್ಟೇ. ಸ್ನೇಹಿತರೆ, ಇದಿಷ್ಟು ಈ ಮೂವಿಯ ವಿವರಣೆ ಆಗಿದೆ.
ನಿಮಗೆ ಈ ಮೂವಿಯ ವಿವರಣೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು.